ಸುದ್ದಿಗಳಿಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ಮೇ 10ರಂದು ವಿಧಾನಸಭಾ ಚುನಾವಣಾ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ವಿವಿಧ ಪಕ್ಷಗಳ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರುಗಳ ದಂಡೆ ಜಿಲ್ಲೆಗೆ ಆಗಮಿಸುವ ಮೂಲಕ ಮತದಾರರನ್ನು ತಮ್ಮತ್ತ ಸೆಳೆಯಲು ಮುಂದಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಇವರುಗಳು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸಿ ರೋಡ್ ಶೋ ಮೂಲಕ ಮತದಾರರನ್ನು ತಮ್ಮತ್ತ ಸೆಳೆಯುತ್ತಿದ್ದಾರೆ. ತುಮಕೂರು ಸೇರಿದಂತೆ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಿರುವ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರುಗಳ ಸಾರ್ವಜನಿಕ ಸಭೆಗಳಲ್ಲಿ ತಮ್ಮ ಪಕ್ಷಗಳ ಸರ್ಕಾರ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಜನಪರ ಯೋಜನೆಗಳ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಭಾಷಣಗಳನ್ನು ಮಾಡಿ ತಮ್ಮ ಪಕ್ಷಗಳ ಅಭ್ಯರ್ಥಿಗಳಿಗೆ ಮತ ಬೀಳುವಂತೆ ಮಾಡುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಹೌದು, ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ತರಲು ಒಂದೆಡೆ ಹರಸಾಹಸ ನಡೆಸುತ್ತಿದ್ದರೆ, ಶೇಕಡಾ 40% ಸರ್ಕಾರವನ್ನ ಕಿತ್ತೊಗೆದು ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರುವಂತೆ ಕಾಂಗ್ರೆಸ್ ಮುಖಂಡರುಗಳು ಅಬ್ಬರದ ಪ್ರಚಾರ ನಡೆಸಲು ಮುಂದಾಗಿದ್ದಾರೆ. ಇನ್ನು ಈ ಬಾರಿ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಶತ ಸಿದ್ಧ. ಎಚ್.ಡಿ. ಕುಮಾರಸ್ವಾಮಿರವರು ಮುಖ್ಯಮಂತ್ರಿ ಗ್ಯಾರಂಟಿ ಎಂದು ಜೆಡಿಎಸ್ ಮುಖಂಡರು ಅಭ್ಯರ್ಥಿಗಳು ಹೇಳುವ ಮೂಲಕ ಈ ಬಾರಿ ಜೆಡಿಎಸ್ಗೆ ಬೆಂಬಲಿಸಿ ಎಂದು ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ 6ರಂದು ತುಮಕೂರಿಗೆ ಆಗಮಿಸುತ್ತಿದ್ದು, ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳು ಭರದಿಂದ ಸಾಗಿದೆ. ತುಮಕೂರು ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳ ಬಿಜೆಪಿ ಅಭ್ಯರ್ಥಿಗಳನ್ನ ಇಲ್ಲಿಗೆ ಕರೆಸುವ ಮೂಲಕ ಬೃಹತ್ ಕಾರ್ಯಕ್ರಮ ರೂಪಿಸಲಾಗುತ್ತಿದೆ. ಎನ್.ಎಸ್. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗದ ಕಾರಣ ಬೇಸತ್ತ ಮಾಜಿ ಶಾಸಕ ರಫೀಕ್ ಅಹಮದ್ ರವರು ಚುನಾವಣಾ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಶತಾಯ ಗತಾಯ ಟಿಕೆಟ್ ತರುವ ಉದ್ದೇಶದಿಂದ ವಾರಗಟ್ಟಲೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ ರಫೀಕ್ ಅಹಮದ್ ರವರು ಕೊನೆಗೆ ಬೇಸತ್ತು ವಾಪಸ್ಸು ಬಂದು ಪಾಲಿಕೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರ ಸಭೆ ನಡೆಸಿ ಮುಂದಿನ ತೀರ್ಮಾನ ಪ್ರಕಟಿಸುವುದಾಗಿ ಹೇಳಿದ್ದರಾದರೂ ಯಾವುದೇ ತೀರ್ಮಾನವನ್ನ ಪ್ರಕಟಿಸದೆ ಮೌನಕ್ಕೆ ಶರಣಾದರು. ಕೊನೆಗೆ ಕಾಂಗ್ರೆಸ್ ಪಕ್ಷವನ್ನು ಬಿಡದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೂ ಹೋಗದೆ ತಟಸ್ಥರಾದರು. ಒಂದು ಹಂತದಲ್ಲಿ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿದ್ದ ಎಸ್.ಪಿ. ಶಫಿ ಅಹಮದ್ ರವರು ತಮ್ಮ ಅಳಿಯ ರಫೀಕ್ ಅಹಮದ್ ರವರಿಗೆ ಟಿಕೆಟ್ ಸಿಗದಿದ್ದರಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಅನಂತರ ಶಫಿ ಅಹಮದ್ ರವರು ತಮ್ಮ ಬೆಂಬಲಿಗರೊಂದಿಗೆ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಡಾಕ್ಟರ್ ರಫೀಕ್ ಅಹಮದ್ ರವರು ಕಳೆದ ಒಂದು ವಾರದಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕಾಂಗ್ರೆಸ್ನ ಯಾವ ಅಭ್ಯರ್ಥಿ ಪರವಾಗಿಯೂ ಪ್ರಚಾರಕ್ಕೆ ಹೋಗದೆ ಚುನಾವಣಾ ಪ್ರಚಾರದಿಂದ ಉಳಿದಿದ್ದಾರೆ. ಕಾಲೇಜಿನ ಕೆಲಸದ ನೆಪ ಇಟ್ಟುಕೊಂಡು ದೆಹಲಿಯತ್ತ ತೆರಳಿದರೆಂದು ಅವರ ನಿಕಟವರ್ತಿಗಳು ಹೇಳುತ್ತಿದ್ದಾರೆ. ಒಟ್ಟಾರೆ ರಫೀಕ್ ಅಹಮದ್ ರವರು ಅಥ ಕಾಂಗ್ರೆಸ್ ಪಕ್ಷವೂ ಇಲ್ಲ, ಇತ ಜೆಡಿಎಸ್ಗೂ ಹೋಗದೆ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ರಫೀಕ್ ಅಹಮದ್ ರವರಿಗೆ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದ್ದರೆ ಸುಲಭ ರೀತಿಯಲ್ಲಿ ಗೆಲುವು ಸಾಧಿಸುತ್ತಿದ್ದರೆಂಬ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಒಟ್ಟಾರೆ ರಫೀಕ್ ಅಹಮದ್ ರವರು ಇನ್ನುಳಿದ 9 ದಿನಗಳಾದರೂ ಚುನಾವಣಾ ಪ್ರಚಾರದಲ್ಲಿ ಕಾಣಿಸಿಕೊಳ್ಳಲೆಂಬುದೇ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಎನ್.ಎಸ್. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಆಗಮಿಸಿದ ಮುಖಂಡರಿಗೆ ಪ್ರಚಾರ ಮಾಡುವುದಕ್ಕೆ ಅಡ್ಡಿಪಡಿಸಿ ಗ್ರಾಮದಿಂದ ವಾಪಸ್ ಕಳುಹಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಶಿರಾ ತಾಲೂಕಿನ ಗೋಣಿಹಳ್ಳಿಯ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಾಗ ಕಾರಿನಿಂದ ಕೆಳಗಿಳಿಯದೆ ಮತದಾರರ ಪ್ರಶ್ನೆಗೆ ಉತ್ತರಿಸದೆ ಪಲಾಯನ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಪ್ರಚಾರ ಮಾಡಲು ಬಿಡದೆ ವಾಪಸ್ ಕಳುಹಿಸಿದ್ದಾರೆ ಎಂಬುದು ತಿಳಿದು ಬಂದಿಲ್ಲ. ಗ್ರಾಮಸ್ಥರ ಮಾತಿಗೆ ಮರು ಮಾತನಾಡದ ಮುಖಂಡರು ಅಲ್ಲಿಂದ ಕಾರ್ ಹತ್ತಿ ವಾಪಸ್ ಹೋಗಿದ್ದಾರೆ. ಈಗ ಈ ವಿಡಿಯೋ ವಾಟ್ಸಪ್ಗಳಲ್ಲಿ ಹರಿದಾಡುತ್ತಿದ್ದು ವೈರಲ್ ಆಗಿದೆ. ಮಾಡುವ ಸರ್.
ಶಿಡ್ಲಘಟ್ಟದ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಸ್ಥಾಪಕ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿ ಮಾತನಾಡಿದರು. ಕಳೆದ 3 ಚುನಾವಣೆಯಲ್ಲಿ ಜೆಡಿಎಸ್ಗೆ ಬೆಂಬಲ ನೀಡಿ ಕೆಲಸ ಮಾಡಿಕೊಂಡು ಬಂದಿರುತ್ತೇನೆ. ಈ ಬಾರಿ ಬಿಜೆಪಿ ಪಕ್ಷಕ್ಕೆ ತಮ್ಮ ಬೆಂಬಲವನ್ನ ನೀಡುತ್ತಿದ್ದೇನೆ. ಸಿಕಲ್ ರಾಮಚಂದ್ರ ಗೌಡರು ಕ್ಷೇತ್ರವನ್ನು ಅಭಿವೃದ್ಧಿಯ ಕಡೆ ಕೊಂಡೊಯ್ಯುತ್ತಾರೆ. ಹೀಗೆಂದು ಬಿಜೆಪಿಗೆ ಅಧಿಕೃತವಾಗಿ ಸೇರಿ ಅವರಿಗೆ ಬೆಂಬಲವನ್ನ ನೀಡಿದ್ದೇನೆ ಎಂದರು. ಹಲವು ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮದೇ ವರ್ಚಸ್ಸು ಗಳಿಸಿರುವ ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿಕಲ್ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಕೆಎಸ್ ಅರುಣ್ ಕುಮಾರ್ ಅಂತ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕರ ಅಧ್ಯಕ್ಷ. ಚಿಕ್ಕಬಳ್ಳಾಪುರ ಜಿಲ್ಲೆ ಇದೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಕುಂದಲಗುರ್ಕಿ ಗ್ರಾಮದ ನಾನು ವಾಸಿಯಾಗಿರ್ತೇನೆ. ನಾನು ಸುಮಾರು ಈ ಶಿಡ್ಲಘಟ್ಟ ತಾಲೂಕಿನ ವ್ಯಾಪ್ತಿಯಲ್ಲಿ ಸುಮಾರು 15 ವರ್ಷಗಳ ಕಾಲ ಒಂದು ಸಂಘಟನೆಯಲ್ಲಿ ತೊಡಸ್ಕೊಂಡು ಆ ಸಂಘಟನೆಯಲ್ಲಿ ಹಲವಾರು ಸಮುದಾಯಗಳಿಗೆ ಸೇವೆಯನ್ನು ಮಾಡ್ಕೊಂಡು ಬಂದು ಅದೇ ರೀತಿಯಾಗಿ ಸುಮಾರು 15 ವರ್ಷಗಳ ಕಾಲ ಒಂದು 3 ಚುನಾವಣೆಗೆ ನಾನು JDS ಪಕ್ಷವನ್ನು ಬೆಂಬಲಿಸಿಕೊಂಡು ಅವ್ರಿಗೆ ಸಹಕಾರ ನೀಡ್ತಾ ಆ ಒಂದು ಪಕ್ಷಕ್ಕೆ ನನ್ನದೇ ಆದ ನನ್ನ ಅಭಿಮಾನಿಗಳು ಹಿತೈಷಿಗಳೊಂದಿಗೆ ಬಹಳ ರೀತಿಯಲ್ಲಿ ಶ್ರಮ ವಹಿಸಿಕೊಂಡು ಇಷ್ಟು ವರ್ಷಗಳ ಕಾಲ ನಾನು ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿರ್ತೇನೆ. ಕಾರಣಾಂತರಗಳಿಂದ ಈ ಒಂದು 2023 ವಿಧಾನಸಭಾ ಚುನಾವಣೆ ಪ್ರಯುಕ್ತ ನಾನು ನಮ್ಮ ಈ ಶಿಡ್ಲಘಟ್ಟದ ಅಭಿವೃದ್ಧಿ ವಿಚಾರವಾಗಿ ಭಾಳಷ್ಟು ಈ ಹಿಂದೆ ಪ್ರಶ್ನೆಗಳನ್ನು ಮಾಡ್ಕೊತಾ ಬರ್ತಾ ಇದ್ದೀನಿ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಈ ಪ್ರಸ್ತುತ ಏನು ಚುನಾವಣೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ಈಗ ನಮ್ಮ ಶಿಡ್ಲಘಟ್ಟ ಅಭಿವೃದ್ಧಿಯೇ ಮುಖ್ಯ ಇರೋ ಒಂದು
ಉದ್ದೇಶದಿಂದ ನಾವು ಇವತ್ತು ನಮ್ಮ ಬಿಜೆಪಿ ಅಭ್ಯರ್ಥಿಗಳಾಗಿರತಕ್ಕಂತ ಮನ್ಯ ಸೀಕಲ್ ರಾಮಚಂದ್ರನ್ ಅವರ ವೈಖರಿಯನ್ನು ಕಾರ್ಯವೈಖರಿಯನ್ನು ನಾವೆಲ್ಲರೂ ಮೆಚ್ಚಿಕೊಂಡು ಈ ಶಿಡ್ಲಗಡದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಒಳ್ಳೆಯ ಅಭಿವೃದ್ಧಿ ದಿಕ್ಕನ್ನು ತಗೊಂಡು ಹೋಗ್ತಾರೆ ಅನ್ನೋ ಒಂದು ಭರವಸೆಯಿಂದ ಇಲ್ಲಿರ್ತಕ್ಕಂಥ ಅನೇಕ ನಿರುದ್ಯೋಗ ಯುವಕರುಗಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ನಂಬಿಕೆ ಇಡ್ತಾ ಮತ್ತು ಇಲ್ಲಿರ್ತಕ್ಕಂಥ ಎಷ್ಟೋ ಅಭಿವೃದ್ಧಿ ಕೆಲಸಗಳನ್ನು ಭಾಳಷ್ಟು ರಾಜ್ಯದಲ್ಲಿ ಮಾದರಿಯಾಗಿ ಇವತ್ತು ಮಾಡ್ತಾರೆ ಅಂತೇಳ್ಬಿಟ್ಟು ಅವ್ರ ಮೇಲೆ ಒಂದು ನಂಬಿಕೆ ಮತ್ತು ವಿಶ್ವಾಸವನ್ನು ಇಡ್ತಾ ನಾವು ಇವತ್ತು ನಮ್ಮ ಸಂಘಟನೆಯಿಂದ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು ಅಥವಾ ನಮ್ಮ ಸದಸ್ಯರು ಇರ್ಬೋದು ನಮ್ಮ ಹಿತೈಷಿಗಳು ನನ್ನ ಎಲ್ಲ ಸ್ನೇಹಿತರು ಮತ್ತು ಬಂಧು ಬಳಗ ಅವರೆಲ್ಲರನ್ನೊಂದಿಗೆ ನಾನು ಮತಯಾಚನೆ ಮಾಡುವ ಮುಖಾಂತರ ಈ ಶಿಡ್ಲಘಟ್ಟದಲ್ಲಿ ಸೀಕಲ್ ರಾಮಚಂದ್ರನ್ ಅವರನ್ನು ಶಾಸಕರನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಈ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಈ ಒಂದು ಅಭಿವೃದ್ಧಿಯನ್ನು ಅವರು ಕಾರ್ಯಗತಗೊಳಿಸ್ತಾರೆ ಅಂತೇಳ್ಬಿಟ್ಟು ಅವರೊಂದು ನಂಬಿಕೆ ಇಡ್ತಾ ಇವತ್ತು ಈ ಪಕ್ಷಕ್ಕೆ ಏನು ಬೆಂಬಲ ಕೊಡ್ತೀನಿ ಭಾಳ ಖುಷಿ ಆಗ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ, ಮಾಜಿ ಶಾಸಕ ಎಂ ರಾಜಣ್ಣ, ಚಿಕನ್ ವಿಜಯ್, ರಜನಿಕಾಂತ್ ಬಾಬು ಹಾಗೂ ಮತ್ತಿತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಇನ್ನು 10 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಮತದಾರರನ್ನು ಓಲೈಸಲು ರಾಜಕೀಯ ನಾಯಕರು ತಮ್ಮ ಪ್ರಚಾರವನ್ನು ತೀವ್ರಗೊಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಜೆಡಿಎಸ್ ಅಭ್ಯರ್ಥಿ ಪ್ರಕಾಶ್ ಮುದೋಳ ಪ್ರತಿಯೊಂದು ಹಳ್ಳಿಯಲ್ಲಿಗೂ ತೆರಳಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ರಾಮದುರ್ಗ ತಾಲೂಕಿನ ವಿಧಾನಸಭಾ ಮತಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮುಖ್ಯ ಹಳ್ಳಿಯಾದ ಕಡಕೋಳ, ಸುರೇಬಾನ, ಹುಲಕುಂದ, ಸುನ್ನಾಳ ಸೇರಿದಂತೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತೆರಳಿ ತಮ್ಮ ಪಕ್ಷದ ಗುರುತು ಹೊರೆಹೊತ್ತ ಮಹಿಳೆ ಚಿಹ್ನೆಗೆ ಮತ ನೀಡಿ ಅಂತ ಜನರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಅಬ್ಬರದ ಪ್ರಚಾರ ಮಾಡಿದರು. ಇನ್ನು ಪ್ರಚಾರದ ವೇಳೆ ಮಾತನಾಡಿದ ಅವರು, ಈ ಹಿಂದೆ ಕರ್ನಾಟಕದಲ್ಲಿ ರೈತರ ಸಾಲ ಮನ್ನಾ ಮಾಡಿ ರೈತರಿಗೆ ಜೀವ ನೀಡಿದ ಸರ್ಕಾರ ನಮ್ಮ ಕುಮಾರಸ್ವಾಮಿ ಜೆಡಿಎಸ್ ಸರ್ಕಾರ. ಅದು ಅಷ್ಟಿಷ್ಟಲ್ಲ, 25,000 ಕೋಟಿ ಹಣ ರೈತರ ಸಾಲ ಮನ್ನಾ ಮಾಡಿ ಸತ್ಯದ ಹಾದಿಯಲ್ಲಿ ನಡೆದ ಸರ್ಕಾರ. ಆದ್ದರಿಂದ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಿ ಬಹುಮತದಿಂದ ನಮಗೆ ಆರಿಸಿ ತನ್ನಿ ಅಂತ ನುಡಿದರು. ಕುಮಾರಸ್ವಾಮಿ ತೆಪ್ಪೇನಪ್ಪ ಅಂತ ಹೇಳಿ ಬರ್ತಿದ್ದಾರೆ. ಇದನ್ನ ಮಾತಾಡಲು ಬೇಡ, ಅಷ್ಟು ಮುಗಿಸ್ಬಿಡನು ಅಲ್ಲ, ವಚನ ಬರಸ್ತಿದ್ದಾನೋ ಕರೆಕ್ಟ್ ನಾನು. ನೋಡ್ರಿ, ಹಿಂದಿನ ಸಲ ಹಿಂದಿನ ಪ್ರಣಾಳಿಕೆ ನಮ್ದು ಏನಿತ್ತು, ನಾವು ಫಸ್ಟ್ ಬಹುಮತ ಬಂದ್ರೆ, ಫಸ್ಟ್ ಸರ್ಕಾರ ಬಂದ್ರೆ ರೈತರು ಸಾಲ ಮನ್ನಾ ಅಂತಿದ್ದಾರೆ. ನಮ್ಮ ಫಸ್ಟ್ ಬಹುಮತ ಬರಲಿಲ್ಲ, ನಮ್ಮ ಜೋಡಿ ಕೂಡಿ ಕಾಂಗ್ರೆಸ್ ಕೂಡಿ ಸಮಿತಿ ಸರ್ಕಾರ ಆಯ್ತು. ಅಷ್ಟಾದ್ರೂ ನಾವು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾರು ಮಾಡ್ಯಾರಂತ ಇವರು ದೇಶದಾಗೆ, ಯಾವ ರಾಜ್ಯದಾಗ ಯಾರ ಸಾಲ ಮನ್ನಾ ಮಾಡಿದ್ರೆ ಅದು ಕರ್ನಾಟಕ ರಾಜ್ಯದಾಗ ಕುಮಾರಸ್ವಾಮಿ ಮಾಡ್ಯಾ ಅಂತ ಹೇಳ್ತಾರೆ. ನಾನು ಡಬಲ್ ಇಂಜಿನ್ ಸರ್ಕಾರ ಏನ್ ಮಾಡಿತ್ತು ವಿಚಾರ ಮಾಡುವಂತ ಸಂಗತಿ ಐತೆ. ಏರ್ಪೋರ್ಟ್ ಮಾಡ್ಕೊಂಡವ್ರು, ರೈಲ್ವೆ ಸ್ಟೇಷನ್ ಮಾಡ್ಯಾರ, LIC ಕಂಪನಿ ಮಾಡ್ಯಾರ, ಅಂಚೆ ಇಲಾಖೆಗಳು ಮಾಡ್ಯಾರ, ನಿಮ್ಮನ್ನು ಮಾಡ್ತಾರೆ. BJP ಹೋಟ್ ಹಾಕಿರ ನಿಮ್ಮನ್ನು ಮಾರೋ ಕಾಲ ಬಂದು ಗ್ಯಾಸ್ ಹೆಚ್ಚಿಗೆ ಗ್ಯಾಸ್ ಬೆಲೆ ಬಂದ್ರೆ 600 ನಮ್ಮ ಸರ್ಕಾರದ 400 ಇನ್ನು ಈ ಸಮಯದಲ್ಲಿ ಜೆಡಿಎಸ್ ಮುಖಂಡರು ಅಬೂಬಕರ್ ನಾಯ್ಕರ್, ಗಣಪತಿ ಕಲ್ಲಾಳ, ಮಲ್ಲಪ್ಪ ಇತರರು ಹಾಜರಿದ್ದರು. ಮಂಜುನಾಥ್ ರಾಠೋಡ್, ಅಮೋಕ್ ಟಿವಿ, ರಾಮದುರ್ಗ. 2023ರ ವಿಧಾನಸಭಾ ಹಾಗೂ 2024ರ ಲೋಕಸಭಾ ಎರಡು ಚುನಾವಣೆ ನಮಗೆ ನಿರ್ಣಾಯಕವಾಗಿದೆ. ರೈತ ವಿರೋಧಿ ಬಿಜೆಪಿಗೆ ನಾವು ತಕ್ಕ ಪಾಠ ಕಲಿಸಬೇಕು ಎಂದು ರೈತ ಸಂಘ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಗುಂಡ್ಲುಪೇಟೆಯಲ್ಲಿ ಕಿಡಿಕಾರಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದವರು ರೈತರ ಆದಾಯವನ್ನು ಡಬಲ್ ಮಾಡ್ತೇವೆ ಎಂದು ಆಶ್ವಾಸನೆ ಕೊಟ್ಟಿದ್ರು, ಆದರೆ ಅದೆಲ್ಲ ಸುಳ್ಳು ಎಂಬುದು ಈಗ ಜಾಹೀರಾಗಿದೆ.
ಬಿಜೆಪಿ ಸರ್ಕಾರವು ರೈತ ವಿರೋಧಿ ಎಂಬುದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ ಮತ್ತೊಂದಿಲ್ಲ. ಇವರು ಅಧಿಕಾರದ ಗದ್ದುಗೆ ಏರಿದ ಮೇಲೆ ಕೃಷಿ ಪರಿಕರ ಹೆಚ್ಚಳ, ಗೊಬ್ಬರ ಹೆಚ್ಚಳ ಮಾಡಿದ್ರು. ಸ್ವಾಮಿನಾಥನ್ ವರದಿ ಪ್ರಕಾರ ಬೆಂಬಲ ಬೆಲೆ ಕೊಡುತ್ತೇವೆ ಎಂದಿದ್ದರು. ಕರೋನಾ ಸಂದರ್ಭದಲ್ಲಿ ಎಮರ್ಜೆನ್ಸಿ ತಂದು 3 ಕೃಷಿ ವಿರೋಧಿ ಕಾಯ್ದೆ ಜಾರಿಗೆ ತರಲು ಮುಂದಾದರು. ಅದಾನಿ ಅಂಬಾನಿಗೆ ಕೃಷಿ ಕ್ಷೇತ್ರವನ್ನ ಅಡಮಾನವಿಡಲು ಪ್ರಯತ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು ಎಂದರು. ನಾವು ಅಧಿಕಾರಕ್ಕೆ ಬಂದ್ರೆ ಸ್ವಾಮಿನಾಥನ್ ವರದಿ ಪ್ರಕಾರ ಸಿಟು ಪ್ಲಸ್ 50% MSP ಕೊಡ್ತೀವಿ, ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಪ್ರಣಾಳಿಕೆನೆ ಹಾಕಿದ್ದಾರೆ. 431 ಕಡೆ ಸಭೆ ಮಾಡಿದರೆ ಮೋದಿ ಅವರು, ಅದರಲ್ಲಿ 385 ಕಡೆ ಇದನ್ನ ಉಚ್ಚಾರ ಮಾಡಿದ್ದಾರೆ. ರೈತರಿಗೆ ನಾವು ಅಧಿಕಾರಕ್ಕೆ ಬಂದ್ರೆ ರೈತ ಇನ್ಕಮ್ ಡಬಲ್ ಮಾಡ್ತೀವಿ ಮತ್ತೆ MSP ಅನ್ನ ನಾವು ಕೊಡ್ತೀವಿ ಕಾನೂನು. ಅದು 2016 ಇಸ್ವಿ ಫೆಬ್ರವರಿ 21 ತಾರೀಕು ಉಚ್ಚಾರ ಮಾಡಿದ್ದಾರೆ. ವಕೀಲ್ ಬರ್ತಾನ ಏನೋ ಮಾತಾಡ್ತಾ ಯಾರು ಮಾತಾಡ್ತಾರೆ. ನಾವು ಸ್ವಾಮಿನಾಥನ್ ಹೊರದಾಗ ಪ್ರಣಾಳಿಕೆ ಹೇಳ್ಕೊಂಡು ಬದ್ಧವಾಗಿದ್ದೀವಿ, ರೈತರಿಗೆ ನಾವು ಲಾಭದಾಯಕ ಬೆಲೆ ಕೊಡ್ತೀವಿ. ಅದೇ ತಿಂಗಳು 26 ತಾರೀಕು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಪ್ರಮಾಣ ಪತ್ರ ಸಲ್ಲಿಸಿ ನಾವು ಸ್ವಾಮಿನಾಥನ್ ಬರ್ಬೇಕು ಪ್ರಕಾರ ಹೆಚ್ಚು ಪುರಾಟ ಆಗಲ್ಲ ಅಂತ ಅದೇ ಕೇಂದ್ರ ಸರ್ಕಾರ ಮಾತಾಡ್ತೀವಿ. ಇದು ಒಂದು. ಎರಡನೇದು, ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡಿರಿ, ಪ್ರಾಣ ಉಳಿಸ್ಕೊಳ್ಳಿ ಅಂತೇಳಿ ಲಾಕ್ಡೌನ್ ಮಾಡಿ ಎಮರ್ಜೆನ್ಸಿಯನ್ನು ತಂದ್ಬಿಟ್ರು. ಟೈಮ್ ಡಿಡಿ ಓಡಾಡ್ಬಾರ್ದು, ಲಾಕ್ಡೌನ್ ಒಂದು ಎಮರ್ಜೆನ್ಸಿ ಗೊತ್ತಿರುತ್ತ ಯಾಕೆ ಬಂದಿರ್ತಾರೆ. ಸೆಷನೇ ನಡೀತಿರಲಿಲ್ಲ ಆ ಟೈಮಲ್ಲಿ. ಎಮರ್ಜೆನ್ಸಿ ಆರ್ಡಿನೆನ್ಸ್ ಹೊರಿಸಿ 3 ಕೃಷಿ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರೋಕ್ಕೆ ಬಂದಿದ್ವಿ. ನಾವು ಕೇಳಿರಲಿಲ್ಲ, ಆ ತರಬೇಕಾದ ಅವಶ್ಯಕತೆ ಇರಲಿಲ್ಲ. ಇಡೀ ಕೃಷಿ ವ್ಯವಸ್ಥೆಯನ್ನು ಅಂಬಾನಿ ಅದಾನಿ ವಸತಿ ಕಾರ್ಪೊರೇಟೀಕರಣಕ್ಕೂ ಸೆಟ್ ಮಾಡಿದ್ರು. ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟ್ಸನ್ನ ತಿದ್ದುಪಡಿ ತಂದು ಪುನಃ ಕಾರ್ಪೊರೇಟ್ ಹೆಚ್ಚಿಕೊಡಕ್ಕೆ ಕೊಟ್ಟರು. ಗುತ್ತಿಗೆ ಆಧಾರದಲ್ಲಿ ಬೇಸಾಯ ಮಾಡೋಕ್ಕೆ ಅವಕಾಶ ಕೊಡಿ, ರೈತರ ಭೂಮಿಯನ್ನು ಇನ್ನೊಂದು ಇಂಡೈರೆಕ್ಟ್ ಆಗಿ ಕಂಪ್ನಿ ವಸಕ್ಕೆ ಕಂಪ್ನಿ ಬೇಸಾಯಕ್ಕೆ ಅನುಕೂಲ ಮಾಡಿ. ಅದರ ವಿರುದ್ಧ ಹೋರಾಟ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಶುರುವಾದಾಗ ಮಾತಾಡಲಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ನಮ್ಮ ಪಾರ್ಲಿಮೆಂಟ್ ಇರೋದು, ಅಲ್ಲಿ ನ್ಯಾಯ ಕೇಳಕ್ಕೋದಂಥ ರೈತರನ್ನ ನಡೆಸ್ಕೊಂಡು ರೀತಿ ಕಣ್ಣು ಕಟ್ಟಿದಂಗಿದೆ ಇವತ್ತು. ಇಡೀ ಎಲ್ಲ ಜನಸಾಮಾನ್ಯರು ಗೊತ್ತಿದೆ, ಪ್ರಪಂಚದ ಮೂರು ಮೂಲಗಳು ಅರ್ಥ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘ ಶಿವಪುರ ಮಹಾದೇವಪ್ಪ, ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಬಸವರಾಜು, ಹೊಸಕೋಟೆ ಶಿವಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಶಿವಕುಮಾರ್ ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಭಾರತ ಚುನಾವಣಾ ಆಯೋಗದ ಆದೇಶದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಗುಡಿಬಂಡೆ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಏರ್ಪಡಿಸಲಾಗಿತ್ತು. ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಧಿಕಾರಿ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ಮುಖ್ಯ ರಸ್ತೆಯಲ್ಲಿ ನಡೆಸಲಾದ ಜಾಥಾದಲ್ಲಿ ಡೋಲು ತಮಟೆ ಸೇರಿದಂತೆ ವಿವಿಧ ಜಾನಪದ ಕಲಾ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿ ಶಿವಕುಮಾರ್ ಮಾತನಾಡಿ, ಈ ಚುನಾವಣೆ ಒಂದು ಪ್ರಜಾಪ್ರಭುತ್ವದ ಹಬ್ಬ. ಈ ಹಬ್ಬದಲ್ಲಿ ಎಲ್ಲರೂ ಭಾಗಿಯಾಗಿ ಮತದಾನ ಮಾಡುವುದಲ್ಲದೆ ತಮ್ಮ ಸ್ನೇಹಿತ ಬಂಧುಗಳು ಮತದಾನ ಮಾಡಲು ಪ್ರೇರೇಪಿಸುವುದು ಕರ್ತವ್ಯ. ಮತಗಟ್ಟೆಗೆ ಬರಲಾರದ 80 ವರ್ಷ ಮೇಲ್ಪಟ್ಟ ಹಿರಿಯರು, ವಿಕಲಚೇತನರಿಗೆ ಅವರ ಮನೆಗೆ ಚುನಾವಣಾ ಅಧಿಕಾರಿಗಳು ತೆರಳಿ ಮತದಾನ ಮಾಡಿಸುವ ಅನುಕೂಲ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು. ಮೆರವಣಿಗೆಯನ್ನು ಬಂದಿದ್ದು ಈ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಒಂದು ಮೆರುಗನ್ನ ಕೊಟ್ಟಂತಾಯಿತು. ನಮ್ಮೆಲ್ಲರ ಉದ್ದೇಶ ಇಷ್ಟೇ. 2023 ವಿಧಾನಸಭಾ ಚುನಾವಣೆ ತುಂಬ ಅಚ್ಚುಕಟ್ಟಾಗಿ ನಡೀಬೇಕು. ಎಲ್ಲರೂ ಕೂಡ ಒಂದು ಮತದಾನದಲ್ಲಿ ಪಾಲ್ಗೊಳ್ಳಬೇಕು. ತನ್ನ ಸ್ನೇಹಿತರು, ಸಂಗಡಿಗರು, ಸಂಬಂಧಿಕರು ಎಲ್ಲರನ್ನೂ ಕೂಡ ಮತದಾನವನ್ನು ಮಾಡಿಸಲು ಪ್ರೇರೇಪಣೆಯನ್ನು ನೀಡಬೇಕು. ಯಾವೊಬ್ಬ ಮತದಾರನು ಕೂಡ ಮತದಾನದಿಂದ ಬಿಟ್ಟು ಹೋಗಬಾರ್ದು. ಎಲ್ಲರೂ ಕೂಡ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು. ಯಾರು ಮತಗಟ್ಟೆಗೆ ಬಂದು ಚಲಾಯಿಸೋಕ್ಕಾಗೋದಿಲ್ವೋ ಅವರನ್ನು ನಾವು ಸ್ಪೆಷಲ್ ವೋಟರ್ಸ್ ಅಂತ ಪರಿಗಣಿಸಿ, ಈಗಾಗಲೇ ನಾವು 80 ವರ್ಷ ಮೇಲ್ಪಟ್ಟವರು ಮತ್ತು ವಿಶೇಷ ಚೇತನರಿಗೆ ಮನೆಯಲ್ಲೇ ಹೋಮ್ ವೋಟಿಂಗ್ ಅಂತ ಏನಂತಾರೆ, ಮನೆಯಲ್ಲೇ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ನೆನ್ನೆಲ್ಲ ನಡೆದಿದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಸಾಕಷ್ಟು ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ನಾವಿವತ್ತು ಪ್ರಜಾಪ್ರಭುತ್ವ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಎದುರುಗಡೆ ಇರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಈ ನಮ್ಮ ಸಂವಿಧಾನ ಏನಿದೆ, ನಾವೆಲ್ಲ ಇವತ್ತು ಅನ್ನ ತಿಂತಾ ಇದ್ರಿ, ದೇಶದಲ್ಲಿ ಬದುಕ್ತಾ ಇದ್ರಿ, ಜೀವನ ನಡೆಸ್ತಾ ಇದ್ರಿ, ಸುಗಮವಾಗಿ ನಾವಿವತ್ತು ಬದುಕ್ತಾ ಇದ್ದೀರಿ ಏನಪ್ಪ ಅಂತಂದರೆ ಇಂಥ ಮಹಾನುಭಾವರು ಕೊಟ್ಟಂಥ ಸಂವಿಧಾನ.
ಎಲ್ಲರಿಗೂ ಕೂಡ ಒಂದು ಕಾನೂನನ್ನ ಸಮಾನತೆಯನ್ನ ಸಾಕಷ್ಟು ಅತಿ ದೊಡ್ಡ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟೋಗಿದ್ರ ಮಹಾಬನ್ನವರು. ಈ ಒಂದು ಪ್ರಜಾಪ್ರಭುತ್ವ ಏನಿದೆ, ಈ ಚುನಾವಣೆ ಏನಿದೆ, ಮಾನ್ಯ ಮಹಾನುಭಾವರು ಕೊಟ್ಟಂತಹ ಒಂದು ಚುನಾವಣಾ ಆಯೋಗ ಏನಿದೆ, ಅದಿವತ್ತು ನಮ್ಮೆಲ್ಲರೂ ಕೂಡ ಇವತ್ತೊಂದು ಪ್ರಜಾಪ್ರಭುತ್ವಕ್ಕೆ ಒಂದು ಪುನಾದಿ ಹಾಕೊಟ್ಟಿದೆ. ಇನ್ನು ಈ ಸಮಯದಲ್ಲಿ ತಾಲೂಕು ಪಂಚಾಯತಿ ಡಾಕ್ಟರ್ ಬಿಂದು ಮಾತನಾಡಿ, ತಾಲೂಕಿನ ಎಲ್ಲೆಡೆ ಮತದಾನದ ಕುರಿತು ಅರಿವು ಮೂಡಿಸಲಾಗಿದೆ. ಈ ಬಾರಿ ತಮ್ಮ ಪ್ರಯತ್ನ ಫಲ ನೀಡಿ ಮತದಾನದ ಪ್ರಮಾಣ ಗಣನೀಯವಾಗಿ ಹೆಚ್ಚಲಿದೆ ಎಂದು ಆಶಿಸುತ್ತೇನೆ. ಮತದಾರರ ಅನುಕೂಲಕ್ಕಾಗಿ ವಾಹನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಸಹ ಏರ್ಪಡಿಸಲಾಗುವುದು ಎಂದು ತಿಳಿಸಿದರು. ಯಶಸ್ವಿಯಾಗಿ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ವಿಶೇಷವಾಗಿ ನಮ್ಮ ಕಲಾ ತಂಡ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗನ್ನು ನೀಡಿದೆ. ಕಲಾ ತಂಡದವರ ಒಂದು ಇದು ಪ್ರಯತ್ನಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಈ ಕಲಾ ತಂಡವನ್ನು ನಮಗೆ ಇಲ್ಲಿಗೆ ಬರಲಿಕ್ಕೆ ಸಹಕರಿಸಿದಂಥ ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳಿಗೂ ನಾನು ಈ ಮುಖಾಂತರ ಧನ್ಯವಾದ ಹೇಳಲೇಬೇಕು. ವಿಶೇಷವಾದ ಮೆರುಗು ಬಂತು ನಮಗೆ ಇವತ್ತು ಗುಡಿಪಳ್ಳಿ. ಈಗಾಗಲೇ ಇಬ್ಬರೂ ಚುನಾವಣಾಧಿಕಾರಿಗೆ ಹೇಳಿದಂಗೆ ಕಾರ್ಯಕ್ರಮದ ಉದ್ದೇಶ, ಆ ಕಾರ್ಯಕ್ರಮದ ಅಭಿಲಾಷೆ ಕುರಿತು ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಸಾಕಷ್ಟು ಎಲ್ಲ ಮತಗಟ್ಟೆಗಳಲ್ಲೂ ಸಹ ಮತದಾನದ ಬಗ್ಗೆ ಅರಿವು ಮೂಡಿಸಿದ್ದೀವಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ತಾಲೂಕು ಆಡಳಿತದಿಂದ. ಖಂಡಿತವಾಗಿಯೂ ಹೇಳ್ತೀನಿ, ಈ ಸರಿ ಏನು ನೋ ಟರ್ನ್ ಔಟ್ ಆಗಿರೋ ವೋಟರ್ಸ್ ಪ್ರಯತ್ನ, ನಾವು ಮಾಡಿರೋ ಪ್ರಯತ್ನದಲ್ಲಿ ಈ ವೋಟರ್ಸ್ ಟರ್ನ್ ಔಟ್ ಹೆಚ್ಚುತ್ತೆ ಹಾಗೂ ಓಟಿನ ಪ್ರಮಾಣ ಹೆಚ್ಚುತ್ತೆ. ಅದನ್ನು ನಾವು ನಿಮಗೆ ಈಗಲೇ ನನಗದು ಖಾತ್ರಿ ಆಗಿದೆ. ಹೋಮ್ ವೋಟಿಂಗ್ ಮುಖಾಂತರ ಮುಂದಿನ ದಿನದಲ್ಲಿ ಸಾರ್ವಜನಿಕ ಚುನಾವಣೆ ದಿನವೂ ಸಹ 100% ವೋಟಿಂಗ್ ಆಗುತ್ತೆ ಅನ್ನೋ ಭರವಸೆ ನಮ್ಮ ಸ್ವೀಪ್ ಸಮಿತಿ ವತಿಯಿಂದ ನಾನು ತಾಲೂಕು ಸಮಿತಿಯಿಂದ ಕೊಡ್ತಾ ಇದ್ದೀನಿ. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ತಾಲೂಕಿನ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ನಡೆ ಮತಗಟ್ಟೆ ಕಡೆ ಎಂಬ ಕಾರ್ಯಕ್ರಮವನ್ನು ನಗರದ ಹೊರವಲಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆಯಲ್ಲಿ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಪ್ರಜಾಪ್ರಭುತ್ವದ ಆಶಯಗಳನ್ನು ಎತ್ತಿ ಹಿಡಿಯಲು ನಾವು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ದೇಶದ ಸುಭದ್ರತೆ ಕಾಯಲು ಎಲ್ಲರೂ ಒಂದಾಗಬೇಕು. ಯಾವುದೇ ಕಾರಣಕ್ಕೂ ಹಣ ಆಮಿಷ ಹಾಗೂ ಇನ್ನಿತರೆ ಕಾರಣಕ್ಕೂ ನಾವು ಮತ ಮಾರಾಟ ಮಾಡಬಾರದು. ಇದರ ಜಾಗೃತಿಗಾಗಿ ತಾಲೂಕಿನ ಪಂಚಾಯಿತಿ ಪಿಡಿಒ ಕಾರ್ಯದರ್ಶಿ ನಗರಸಭೆ ಸಿಬ್ಬಂದಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗುವುದು ಅಂತ ತಿಳಿಸಿದರು. ನಮ್ದೇನು ಮತದಾನ ಇದೆ, ಸೊ ಅದರ ಪೂರ್ವಭಾವಿಯಾಗಿ ಇಂದು ನಾವು ಎಲ್ಲ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ, ಆಮೇಲೆ ನಮ್ಮ ಸಿಇಒ ಆಫೀಸ್ ನಿರ್ದೇಶನದಂತೆ ನಮ್ಮೆಲ್ಲರ ನಡೆ ಮತದಾನ ಕಡೆ ಎನ್ನುವ ವಿಶೇಷ ಅಭಿಯಾನದೊಂದಿಗೆ ಇವತ್ತೇನು ಮಾಡ್ತಾ ಇದ್ದೀವಿ, ಎಲ್ಲರೂ ಎಲ್ಲ ಮತಗಟ್ಟೆಗಳಲ್ಲಿ ಬಿಎಲ್ಒ ಅವರು, ಆಮೇಲೆ ಪ್ರತಿಯೊಂದು ಪಂಚಾಯಿತಿ ಹಂತದಲ್ಲಿ ಪಿಡಿಒ ಅವರು, ಆಮೇಲೆ ತಾಲೂಕು ಮಟ್ಟದಲ್ಲಿ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ಧ್ವಜಾರೋಹಣ ಎಲ್ಲ ನೆರವೇರಿಸುತ್ತೆ. ಇದರ ಉದ್ದೇಶ ಏನಂತಂದರೆ ಎಲ್ಲ ಮತದಾರರನ್ನು ಏನು ಎಲ್ಲ ಮತದಾರರು ಏನು ಮಾಡಬೇಕು, 100% ಮತದಾನ ಮಾಡಬೇಕು, ಪ್ರಜಾಪ್ರಭುತ್ವದ ಏನು ಆಶಯ ಇದೆ ಅದನ್ನು ಎತ್ತಿ ಹಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರಿಗೂ ಜಾಗೃತಿ ಮೂಡಿಸಲು ಇವತ್ತು ನಾವು ತಾಲೂಕು ಆಡಳಿತ ವತಿಯಿಂದ, ತಾಲೂಕು ಪಂಚಾಯತಿ ವತಿಯಿಂದ ಮತ್ತು ನಗರಸಭೆ ವತಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇವತ್ತು ನಾವು ಹಿರೇಬಿದನೂರು ಏನು ಮತಗಟ್ಟೆ ಇದೆ, ನಾವು ಅಲ್ಲಿಂದ ಹಿರೇಬಿದನೂರು ಮತಗಟ್ಟೆ ನಮ್ಮ ನಡೆ ಮತಗಟ್ಟೆ ಕಡೆ ಎನ್ನುವ ದೇವೋದ್ದೇಶ ಏನಿದೆ ಅದನ್ನು ಇವತ್ತು ನಾವು ಇದನ್ನು ಮಾಡ್ತಾ ಇದ್ದೀವಿ. ಇವತ್ತೇ ಎಲ್ಲ ಕಡೆ 259 ನಮ್ಮ ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ, ಅದು 189 ಸ್ಥಳಗಳಲ್ಲಿ 259 ಪೋಲಿಂಗ್ ಸ್ಟೇಷನ್ಸ್ ಏನಿದ್ದಾವೆ, ಪ್ರತಿಯೊಂದು ಸ್ಥಳದಲ್ಲಿ 8 ಗಂಟೆಗೆ ಸರಿಯಾಗಿ ಒಂದೇ ಟೈಮ್ಗೆ ಏನು ಮತದಾನ ಇದು ಇವತ್ತು 8 ಗಂಟೆಗೇ ಇವತ್ತು ಧ್ವಜಾರೋಹಣ ಆಗುತ್ತೆ. ಸೊ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಸೊ ಎಲ್ಲರೂ ಭಾಗವಹಿಸಿ ಏನು ಪ್ರತಿಯೊಬ್ಬರು ಕೂಡ ಮತದಾನ ಮಾಡಿ ಅಂತ ನಾನು ಎಲ್ಲರನ್ನು ಕೂಡ ಮೇ ಹತ್ರಂದು ಏನಿದೆ ಅದನ್ನು ಮತದಾನ ಮಾಡಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ತನ್ನ ಜನತೆಗೆಲ್ಲ ಕೇಳ್ಕೊತಾ ಇದ್ದೀನಿ. ಇನ್ನು ಇದೇ ವೇಳೆಯಲ್ಲಿ ಚುನಾವಣಾಧಿಕಾರಿ ವೀರಭದ್ರಯ್ಯ, ಇಒ ಹರೀಶ್, ಆರ್ಐ ರವಿಕುಮಾರ್, ನಗರಸಭೆ ಪೌರಾಯುಕ್ತೆ ಎಂಡಿ ಗೀತಾ, ನಗರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ಮೀಸಲು ವಿಧಾನಸಭೆ ಕಾಂಗ್ರೆಸ್ ಪಕ್ಷದ ಶಾಸಕ ಅಭ್ಯರ್ಥಿ ಕೆಎಸ್ ಮುನಿಯಪ್ಪ ಈ ಕ್ಷೇತ್ರಕ್ಕೆ ಕೊಡುಗೆ ಏನು ಎಂದು ಬುಳ್ಳಾಳಿ ರಾಜಪ್ಪ ದೇವನಹಳ್ಳಿಯಲ್ಲಿ ಪ್ರಶ್ನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಎಸ್ಎಲ್ಎನ್ ರವರ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಸಂಘದ ರಾಜ್ಯ ಉಪಾಧ್ಯಕ್ಷ ಶಂಕರಪ್ಪ ಅಧ್ಯಕ್ಷತೆಯಲ್ಲಿ ಮೀಸಲಾತಿ ವರ್ಗೀಕರಣದ ಕುರಿತು ಸಂಪೂರ್ಣ ತಿಳಿದು ಎಸ್ಸಿಎಸ್ಟಿ ಜಾತಿಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ವರ್ಗೀಕರಣವನ್ನು ಅರ್ಥೈಸಿಕೊಂಡು ಕೃತಜ್ಞತೆಗಾಗಿ ಬಿಜೆಪಿಯನ್ನ ನಮ್ಮ ಸಮಾಜದವರು ಬೆಂಬಲಿಸುವುದರ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಇನ್ನು ದೇವನಹಳ್ಳಿ ವರದಿ ಕ್ಷೇತ್ರದ ಪ್ರಜ್ಞಾವಂತ ಮತ ಬಾಂಧವರಲ್ಲಿ ಬಿಜೆಪಿಯ ಅಭಿವೃದ್ಧಿ ಕಾರ್ಯಗಳು ಮತ್ತು ರಾಜ್ಯಕ್ಕೆ ಸಾಕಷ್ಟು ಅಭಿವೃದ್ಧಿಯ ಯೋಜನೆಗಳು ಲಭಿಸಿದೆ.
ಆದುದರಿಂದ ಕೇಂದ್ರ ಮತ್ತು ರಾಜ್ಯದಲ್ಲೂ ಬಿಜೆಪಿ ಆಡಳಿತಕ್ಕೆ ಬರಬೇಕು. ಆಗ ಮಾತ್ರ ಡಬಲ್ ಇಂಜಿನ್ ಸರ್ಕಾರದ ಮಹತ್ವಪೂರ್ಣ ಯೋಜನೆಗಳು ಬಿಜೆಪಿಯಿಂದ ಪ್ರತಿಯೊಂದು ವರ್ಗಕ್ಕೂ ಲಭಿಸಿದೆ. ಇಂತಹ ಸಾಮಾಜಿಕ ನ್ಯಾಯ ಒದಗಿಸಿದ ಬಿಜೆಪಿಯನ್ನ ಬೆಂಬಲಿಸಿ ಅಂತ ಕರ್ನಾಟಕ ಮಾದಿಗ ದಂಡೋರ ಸಂಘದ ರಾಜ್ಯ ಉಪಾಧ್ಯಕ್ಷ ಶಂಕರಪ್ಪ ತಿಳಿಸಿದರು. ಮತಯಾಚನೆ ಮುಖಾಂತರ ಪತ್ರಿಕಾಗೋಷ್ಠಿ ಕರೆಯ ಉದ್ದೇಶ ನೀವೇ ಇವತ್ತಿನ ಮಾಧ್ಯಮದವರು ರಕ್ತನಾಳ ಇದ್ದಂಗೆ ದೇಹದಲ್ಲಿ ಒಂದು ಭಾಗದಿಂದ ಒಂದು ಭಾಗಕ್ಕೆ ರಕ್ತ ಚಲನೆ ಮಾಡಿಸೋ ಕೆಲಸ ಪತ್ರಿಕೋದ್ಯಮ. ನಾವೇನು ವಿಚಾರ ಕೊಡ್ತೀವೋ ನಾವೇ ಮತದಾರರಿಗೆ ಮುಗಿಸೋಕ್ಕಾಗಲ್ಲ. ನೀವು ಕೊಡುವಂಥ ವಿಚಾರ ನೀವು ಪತ್ರಿಕೆ ಮುಖಾಂತರ ಮೀಡಿಯಾ ಮುಖಾಂತರ ಆಗಿರ್ಬೋದು ಪ್ರಚಾರ ಮಾಧ್ಯಮ ಪೇಪರ್ ಮಾಧ್ಯಮ ಮುಖಾಂತರ ಕಳಿಸೋದೇ ಉಂಟು. ಅದರಿಂದ ತಮಗೆ ಈ ಮಾಧ್ಯಮಕ್ಕೆ ಬಂದಿರೋದರಿಂದ ತಮಗೆಲ್ರಿಗೂ ಸಹ ನಾನು ಮೊದಲನೇ ಎಲ್ಲ ವಿಚಾರಗಳನ್ನು ತಮಗೆ ಇವತ್ತಿನ ಮುಖ್ಯ ವಿಚಾರ ನಾನು ಹೇಳಬೇಕಾಗಿರೋದು ಏನಂದರೆ ಬಿಜೆಪಿಯವರು ರಾಜ್ಯಕ್ಕೆ ಅನೇಕ ಸ್ಕೀಮ್ ಅಂತ ತಂದಿದ್ದಾರೆ. ಜಾರಿಗೂ ಬಂದಿದೆ, ಕೆಲವು ಕಡೆ ಜಾರಿ ಆಗಿದೆ, ಕೆಲವು ಜಾರಿ ಆಗ್ತಾ ಇದೆ. ಅವ್ರ ಸಾಧನೆಗಳನ್ನು ಸಹ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶ ಇದೆ. ಕೇಂದ್ರದಿಂದ ರಾಜ್ಯದವರೆಗೂ ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಅದು ಸಾಧನೆ ಆಗಿದೆ. ಕರ್ನಾಟಕ ಮಾದಿಗ ದಂಡೋರ ಸಂಘದ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಬುಳ್ಳಳ್ಳಿ ರಾಜಪ್ಪರವರು ಮಾತನಾಡಿ, ಕೆಎಚ್ ಮುನಿಯಪ್ಪ ಅವರ ಮೇಲೆ ಗೌರವವಿದ್ದು ದೇವನಹಳ್ಳಿ ಕ್ಷೇತ್ರದಲ್ಲಿ ಸ್ಪರ್ಧಿಸುವಂತೆ ಕೇಳಿದಾಗ ನಿಮ್ಮ ಸ್ಥಳೀಯನಾಗಿ ಒಬ್ಬರನ್ನ ನಿಮ್ಮ ಸಮಾಜದಲ್ಲಿ ಗುರುತಿಸಿಕೊಳ್ಳಿ ಎಂದು ಹೇಳಿದರು. ಅಂದಿನಿಂದಲೇ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿ ಪಿಳ್ಳ ಮುನಿಶ್ಯಾಮಪ್ಪರವರನ್ನ ಬಿಜೆಪಿ ಪಕ್ಷ ಗುರುತಿಸಿ ಅವಕಾಶ ಕೊಟ್ಟಿದೆ. ಅವರ ಶಾಸಕರ ಆಡಳಿತ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಮತ್ತು ಸಮಾಜಮುಖಿ ಕಾರ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಕೆಎಚ್ ಮುನಿಯಪ್ಪ ಅವರ ಕೊಡುಗೆಯನ್ನ ದೇವನಹಳ್ಳಿ ಕ್ಷೇತ್ರಕ್ಕೂ ಶೂನ್ಯ ಆದಿದ್ದರಿಂದ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಮತದಾನದ ಮೂಲಕ ಬಿಜೆಪಿಯನ್ನ ಬೆಂಬಲಿಸಿ ಅಂತ ತಿಳಿಸಿದರು. ದ್ವೇಷ ಇಲ್ಲ, ಆದರೂ ಎಲ್ಲೋ ಒಂದು ಕಡೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಅವಕಾಶ ಸಿಗಲಿಲ್ಲ, ಇತಿಹಾಸದಲ್ಲಿ ನಮಗೆ ಅವಕಾಶ ಸಿಗಲಿಲ್ಲ. ಆದ್ದರಿಂದ ಈ ಬಾರಿ 2023ನೇ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಮಾದಿಗರಿಗೆ ಕೊಡುವಂಥ ಅವಕಾಶ ಇದೆ ಅಂತೇಳಿ ಒಂದು ಸಂದೇಶ ಬಂದಾಗ, ಇಲ್ಲಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮವರು ಯಾರು ಸಬಲರಿಲ್ಲದ ಕಾರಣ ನಾವು ನಮ್ಮ ಕೇಂದ್ರ ಮಾಜಿ ಮಂತ್ರಿಗಳಾದ ಕೆ ಎಚ್ ಮುನಿಯಪ್ಪ ಅವರು ಹೋಗಿ ಸಮಾಜದ ಹಿರಿಯರು ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರಕ್ಕೆ ಸಮಾಜದ ಹಿರಿಯರು ಯಾರು ಇದೆಯೋ ಅವರೆಲ್ಲರೂ ಹೋಗಿ ಅವರನ್ನು ನಾವು ಮನವಿ ಮಾಡಬೇಕು. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ನಾವು ಅವಕಾಶ ಕೊಡೋದಾದರೆ ದಯಮಾಡಿ ನೀವು ಬನ್ನಿ ಕ್ಷೇತ್ರಕ್ಕೆ, ನಿಮ್ಮನ್ನು ನಾವು ಸ್ವಾಗತಿಸ್ತೀವಿ, ನಿಮ್ಮನ್ನೇ ಗೆಲ್ಲಿಸ್ಕೊಳ್ಳಲಿಕ್ಕೆ ನಾವೆಲ್ಲ ಪ್ರಯಾಸ ಪಡ್ತೀವಿ ಅಂತೇಳಿ. ಆದರೆ ನಮ್ಮ ಕೆ ಎಚ್ ಮುನಿಯಪ್ಪನವರು ಯಾವತ್ತೂ ಕೂಡ ಅವರು ನಾನು ಬರ್ತೀನಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸ್ಪಷ್ಟವಾದಂಥ ಉತ್ತರವನ್ನು ಅವರು ಸಮಾಜಕ್ಕೆ ಕೊಡಲಿಲ್ಲ. ಎಲ್ಲಿವರೆಗೂ ಕೊಡಲಿಲ್ಲ ಅಂದರೆ ಅಂತಿಮವಾಗು ಬಿ ಫಾರಂಗಳು ನೀನು ವಿತರಣೆ ಮಾಡೋ ಅಷ್ಟುವರೆಗೂ ಕೂಡ ನಾನು ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ಅಂತೇಳಿ ಯಾವತ್ತೂ ಹೇಳಲೇ ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯರು ಗುರುಸ್ವಾಮಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಸುಂದರೇಶ್, ಮುಖಂಡರಾದ ಮುನಿರಾಜು ಇತರರು ಇದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಮಂಚೇನಹಳ್ಳಿ ತಾಲೂಕಿನಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಪ್ರಚಾರ ಕಾರ್ಯ ಕೈಗೊಂಡಿದ್ದರು. ಕಾಂಗ್ರೆಸ್ ಭದ್ರಕೋಟೆ ಮಂಚೇನಹಳ್ಳಿಗೆ ಪ್ರದೀಪ್ ಈಶ್ವರ್ ಮಂಚೇನಹಳ್ಳಿಗೆ ಪ್ರವೇಶ ಕೊಡುತ್ತಿದ್ದಂತೆ ಮಂಚೇನಹಳ್ಳಿ ಪಂಚಾಯತಿಂದ ಸಾವಿರಾರು ಜನ ಬರಮಾಡಿಕೊಂಡರು. ಈ ವೇಳೆ ಭಾಷಣ ಮಾಡಿದ ಪ್ರದೀಪ್, ನಾಳೆ ಪೆರೇಸಂದ್ರದಲ್ಲಿ ಪ್ರಚಾರ ಇದೆ, ಸುಧಾಕರ್ ಮೂರನೇ ಪ್ಲೇಸ್ಗೆ ಹೋಗೋದು ಅಷ್ಟೇ ಗ್ಯಾರಂಟಿ ಅಂದರು. ಇವತ್ತು ಸಿಕ್ಕಿರೋ MLA ಟಿಕೆಟ್ ಸಿದ್ದರಾಮಯ್ಯ ಸಾಹೇಬ್ DKC ಸಾಹೇಬ್ ಹಾಕಿರೋ ಶಿಕ್ಷೆ ಈಗಿರೋ ಸಚಿವರು ಅದನ್ನ ಒಪ್ಕೊಳಕ್ ರೆಡಿನಾ?
ಬಗ್ಗೆ ಮಾತಾಡಿದಾಗ ನಾನು ಹಿಂಗೆ ಮಾತಾಡಬೇಡಿ ಅಂತ ಹೇಳಿದ್ರೆ ಎಫ್ಐಆರ್ ಹಾಕ್ಸ್ಬಿಟ್ರು. ನಾನು ಮತ್ತೆ ಹೇಳ್ತಿದ್ದೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ವಿಮರ್ಶೆ ಮಾಡೋದು ವಿಷಯ ಆಗೋಲ್ಲ. ನಾನು ಮತ್ತೆ ಹೇಳ್ತೇನೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ನಾಲ್ಕೆ ಹಿಡಿತದಲ್ಲಿ ಇಟ್ಕೊಳ್ರಿ. ಜೈ ಕಾಂಗ್ರೆಸ್, ಜೈ ಬರಬಾರ್ದು ಅಂತ ದುಡ್ಡು ಹಂಚಿದಾರ್ರು. ಇನ್ನು ಈ ವೇಳೆ ಭರಣಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಕಾಶ್, ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ, ಮೋಹನ್ ರೆಡ್ಡಿ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ರಾಜಕೀಯ ವಿಚಾರವಾಗಿ ಹಾಲಿ ಮತ್ತು ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಗಲಾಟೆ ನಡೆದು ಗಲಾಟೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು 5 ತಿಂಗಳ ಗರ್ಭಿಣಿ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೌನಹಳ್ಳಿ ಗ್ರಾಮದಲ್ಲಿ ಭಾನುವಾರ ನಡೆದಿದೆ. ಮೇ 10ರಂದು ನಡೆಯುವ ವಿಧಾನಸಭೆ ಚುನಾವಣೆ ಅಂಗವಾಗಿ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರವರಿಂದ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌನಹಳ್ಳಿ ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರವರು ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮ ಮುಗಿಸಿಕೊಂಡು ಗ್ರಾಮದಿಂದ ತೆರಳುತ್ತಿದ್ದಂತೆ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರು ನಮ್ಮ ಗ್ರಾಮಕ್ಕೆ ಶಾಸಕರು ಏನಕ್ಕೆ ಬಂದಿದ್ದು, ನಮ್ಮ ಗ್ರಾಮಕ್ಕೆ ಬರಬಾರದಿತ್ತು ಅಂತ ಕ್ಷುಲ್ಲಕ ಕಾರಣಕ್ಕೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತ ನರಸಿಂಹಮೂರ್ತಿ ಎಂಬುವರೊಂದಿಗೆ ಗಲಾಟೆ ತೆಗೆದು ತಲ್ಲಾಟ ನುಕ್ಕಾಟ ಮಾಡಿಕೊಳ್ಳುತ್ತಿದ್ದ ವೇಳೆ ತನ್ನ ಗಂಡ ನರಸಿಂಹಮೂರ್ತಿ ಅವರನ್ನ ಕರೆದುಕೊಂಡು ಹೋಗಲು ಬಂದಿದ್ದ 5 ತಿಂಗಳ ಗರ್ಭಿಣಿ ಶ್ರಾವಣಿ ಎಂಬ ಮಹಿಳೆಯ ಮೇಲೆ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಹಲ್ಲೆ ಮಾಡಿದ್ದು. ಹಲ್ಲೆಗೊಳಗಾದ ಮಹಿಳೆಯನ್ನ ಕೂಡಲೇ ಸ್ಥಳೀಯ ಮುಖಂಡ ಮರಸಲಹಳ್ಳಿ ಮಂಜುನಾಥ್ ರೆಡ್ಡಿ ಕಾರಿನಲ್ಲಿ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಯಿತು. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಹಲ್ಲೆಗೊಳಗಾದ ಮಹಿಳೆಯಿಂದ ಹೇಳಿಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಹಲ್ಲೆಯಲ್ಲಿ ಪಾಲ್ಗೊಂಡಿದ್ದ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರಾದ ಚೆನ್ನರಾಯಪ್ಪ, ಸುಪ್ರಿಯಾ, ಚೆನ್ನಮ್ಮರವರು ಕ್ಷುಲ್ಲಕ ಕಾರಣಕ್ಕೆ ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬಂದ್ಬಿಟ್ಟು ಹೊರಟೋಗ್ತಾ ಇದ್ರು, ಅವ್ರ ಮನೆ ಹತ್ರ ಬರ್ತಾ ಬೇರೆ ಅವ್ರ ಮನೆ ಬೈಕೊಂತಾ ಇದ್ರು. ಬಂದ್ಬಿಟ್ಟು ಅಲ್ಲಿ ನಾನು ನಿಂತ್ಕೊಂಡು ಮನೆಗೆ ಬರುವಾಗ ಬೈಕೊಂತಾ ಇದ್ರು. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡೇ ಇದ್ದೆ. ಇಲ್ಲೇ ಬೈಕೊಂಡ್ಬಿಟ್ಟು ನಮ್ಮನ್ನು ಬಂದರು. ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಆವಾಗ ಬಂದ್ಬಿಟ್ಟು ಹೊಟ್ಟೆ ಇಲ್ಲಿ ಶಶಿ, ಸುಪ್ರಿಯಾ, ಚಂದ್ರಯ್ಯ, ಇವ್ರು ನಿಮ್ಮ ಮೇಲೆ ಅಲ್ಲೇ ಮಾಡಿರೋದು? ಆವಾಗ ನಮ್ಮವ್ರು ಬಂದ್ಬಿಟ್ಟು ಅವ್ರ ಮೇಲೆ ಅಷ್ಟೊತ್ತಿಗೆ ಬಂದು ಗಲಾಟೆಗಳು ಬಂದು ಮಾಜಿ ಶಾಸಕ ಎಂ ಸಿ ಸುಧಾಕರ್ ಬೆಂಬಲ
ಎಂಎಲ್ಎ ಬಂದು ನಮ್ಮ ಜೆ ಡಿ ಎಸ್ ಮೇಲೆ ಬಿದ್ದು ಬಿಟ್ಟು ದರುಗ್ನೆ ಅಂತ ನೋಡಿದಿರ ಬಂದು ಹೊಡೆದು ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ನಾವು ಬಂದು ಅವ್ರಿಗೆ ಯಾಕೆ ಹೊಡಿತಾರೆ ಅಂತ ಅವ್ರು ಇಟ್ಕೊಂಡು ನಾವು ಬಂದಿಟ್ಟು ಯಾಕೆ ಯಾಕೆ ಹೊಡೆದಿದ್ದು ಏನು ಅಂತ ಹೇಳ್ಬಿಟ್ಟು ಇನ್ನ ಈ ಅಧಿಕಾರಕ್ಕೆ ಬರಲೇ ಇಲ್ಲ. ಇವರು ಕಾಂಗ್ರೆಸ್ ಪಕ್ಷದವರಿದ್ದಾರೆ ನಮ್ಮ ಮೇಲೆ ಅಲ್ಲೇ ಮಾಡ್ತಾ ಇದ್ರೆ ನಾವು ಹೆಂಗೆ ಸಮಯ ನೋಡಿಸ್ ಒಂದು ತರ್ಬಾರ ಅದು ಯುದ್ಧನೇ ಇಲ್ಲ ಅವರು ಎತ್ಕೊಂಡು ಬರ್ತಾರೆ. ಗರ್ಭಿಣಿ ಅಂತ ಗೊತ್ತಿಲ್ಲ ಕೊಂಡ ಅವ್ರ ಈ ಥರ ಹೊಟ್ಟೆ ಕೊಡ್ತಿದ್ದಾರೆ ಅದಕ್ಕೆ ಇದು ಬೇಡ. ಯಾರು ಹೊಡೆದಿದ್ದಾರೆ? ಚಿಕ್ತಿಮನ್ನ ಚಂದ್ರಾಯಪ್ಪ ಶಶಿ ಸುಪ್ರಿಯ ಅನಿಲ್ ಅಂತ ನಾವು ಬಂದಿದ್ದೀವಿ ಮತ್ತೆ ಯಾಕೆ ಮಾಡಿದ್ದಾರೆ ಅಂತ ತೊಳಿದೀವಿ. ಆ ಕಡೆ ಈ ಕಡೆ ತೊಳಿದ ತಕ್ಷಣ ಅವರು ತೊಳಿದ ಗುಂಪಲ್ಲಿಗೆ ಅವರೇ ಬಂದು ಪಾಪ ಜಾಸ್ತಿ ಜನ ಬಂದು ನಮ್ಮೂರಲ್ಲಿ ಬಿದ್ದವ್ರು ಎಲ್ಲರೂ ಎಮ್ ಎಲ್ ಎ ಸಾಹೇಬ್ ಕಡೆ ಮುಂದೆ ಹೊರಟೋಗಿತ್ತು ಅವ್ನು ಕಳಿಸ್ಬಿಡೋಣ ಅಂತ. ಅಷ್ಟಕ್ಕೆ ಬಂದು ಇವರು ಸುಧಾಕರ್ ಪಾಟೆ ಅವರು ಬಂದು ಇದರ ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ ಮಾಜಿ ಶಾಸಕ ಬಾಲರಾಜು ಕುರಿತು ಕೇಳಿಬರುತ್ತಿದ್ದ ಟೀಕೆಗಳಿಗೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಕೊಳ್ಳೇಗಾಲ ಶಾಸಕ ಮಹೇಶ್ ತಿರುಗೇಟು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು 2023 ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ರಣರಂಗದಲ್ಲಿ ಸಂವಿಧಾನ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತಂದು ಆದ್ದರಿಂದ ರಾಜಕೀಯ ಲಾಭ ಪಡೆದುಕೊಳ್ಳಲು ಕಾಂಗ್ರೆಸ್ ಮುಂದಾಗುತ್ತಿದೆ. ಸಂವಿಧಾನ ಬದಲಾಯಿಸಲು ಅದೇನು ಮಗ್ಗಿ ಪುಸ್ತಕವಲ್ಲ. ಸುಮ್ಮನೆ ಅಪಪ್ರಚಾರ ಮಾಡೋದನ್ನ ಬಿಡಿ. ಅಂಬೇಡ್ಕರ್ ಅವರ ಸಿದ್ಧಾಂತದ ಅಡಿಯಲ್ಲಿ ರಾಜಕಾರಣ ಮಾಡ್ತಿರೋನು ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೃತರಾದಾಗ ಅವರ ಶವ ಸಂಸ್ಕಾರಕ್ಕೆ ಜಾಗ ನೀಡಿದ ನೀವು ಇಂದು ಸಂವಿಧಾನದ ಬಗ್ಗೆ ಮಾತನಾಡ್ತಿರಲ್ಲ, ನಿಮಗೆ ನೈತಿಕತೆ ಇದೆಯಾ? ಬಾಲರಾಜು ಬಿಜೆಪಿ ಸೇರಿದಕ್ಕೆ ಹಲವು ಕಾರಣಗಳಿವೆ. ಸುಮ್ಮನೆ ಪಕ್ಷಾಂತರ ಮಾಡೋರು ನಾವಲ್ಲ. ಅಂಬೇಡ್ಕರ್ ಅವರನ್ನ ಮೋಸದಿಂದ ಸೋಲಿಸಿದ ನಿಮಗೆ ದಲಿತರು ಮತ ಹಾಕಬೇಕೆ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದರು. ಸಂವಿಧಾನದ ಬಗ್ಗೆ ನಾನು ಮಾತಾಡಿದ್ದೀನಲ್ಲ, ಅದನ್ನ ಒಂದ್ಸತಿ ತೆಗೆದು ನೋಡಿ. ವಿಶೇಷ ಅದು 75 ವರ್ಷ ರಾಜ್ಯಪಾಲ ಮಾಡಿರುವಂತ ಕಾಂಗ್ರೆಸ್ನವರು ಯಾಕೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿಲ್ಲ? ಆದ್ರೆ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಬಗ್ಗೆ 6 ದಿನ ಚರ್ಚೆ ಮಾಡಿದೆ. ಸಂವಿಧಾನ ಬದಲಾಯಿಸ್ಬಿಟ್ಟಾರೆ ಅಂತ ಮಾತಾಡ್ತೀರಿ. ಶ್ರೀನಿವಾಸ ಪ್ರಸಾದ್ ಅನ್ನ ಅವ್ರು ಹೇಳಿಲ್ವ ಅದೇನು ಮಗ್ಗಿ ಪುಸ್ತಕನ ಬದಲಾಯಿಸಕ್ಕೆ? ಅದೇ ಹಳೆ ಬ್ರಹ್ಮ ಬಂದ್ರು ಬದಲಾಯಿಸಕ್ ಬಿಡಲ್ಲ. ಸುಮ್ನೆ ಹುಚ್ಚುಚ್ಚಾಗಿ ಅಪಪ್ರಚಾರ ಮಾಡಿಕೊಡ್ದು. ನಾವು ರಾಜಕಾರಣ ಮಾಡ್ತಾ ಇರೋದೆ ಪಕ್ಕಾ ಅಂಬೇಡ್ಕರ್ ವಾದಿ ರಾಜಕಾರಣ. ನಾನು ಬಿಜೆಪಿಗೆ ಸೇರ್ಕೊಂಡಿದ್ದು ಯಾಕೆ ಅಂತ ಗೊತ್ತಾ ನಿಮಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಾಗ ಶವ ಸಂಸ್ಕಾರ ಮಾಡ್ಲಿಕ್ಕೆ ಜಾಗ ಕೊಡ್ಲಿಲ್ಲ ಇವರು ಕಾಂಗ್ರೆಸ್ನವರು. ಓಟ್ ಹಾಕ್ಬೇಕಂತ ಇವ್ರಿಗೆ ಓಟು. ಅದೇ ಜಾಗದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು 200 ಕೋಟಿ ಖರ್ಚು ಮಾಡಿ ಮಹಾಪರಿನಿರ್ವಾಣ ಸ್ಥಳ ಅಂತ ಮಾಡಿದ್ದಾರೆ. ಗೂಗಲ್ ಚೆಕ್ ಮಾಡಿ ನಿಮಗೆ ಅತ್ಮಾನದಿದ್ರೆ. ಇನ್ನು ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ಶಾಸಕ ಮಹೇಶ್, ಮಾಜಿ ಶಾಸಕ ಬಾಲರಾಜು ಹಾಗೂ ಇತರೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಕಂದಿಕೆರೆ ಹೋಬಳಿ ತಿಮ್ಮನಹಳ್ಳಿ ಗ್ರಾಮದ ಎಸ್ಎಸ್ವಿಪಿ ಶಾಲಾ ಆವರಣದಲ್ಲಿ ಬೃಹತ್ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಿದ ಜೆಡಿಎಸ್ ಅಭ್ಯರ್ಥಿ ಸಿಬಿ ಸುರೇಶ್ ಬಾಬು ತಮ್ಮ ಪ್ರಚಾರಕ್ಕೆ ದೇವೇಗೌಡರು ಆಗಮಿಸುವ ಬಗ್ಗೆ ಮಾಹಿತಿ ನೀಡಿದರು. ಪಟ್ಟಣದ ಸಿಬಿಎಸ್ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಸಿಬಿ ಸುರೇಶ್ ಬಾಬು, ದಿನಾಂಕ May 2 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಕರುನಾಡಿನ ಮಣ್ಣಿನ ಮಗ, ಮಾಜಿ ಪ್ರಧಾನಮಂತ್ರಿಗಳು, ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಎಚ್ ಡಿ ದೇವೇಗೌಡರು, ಅಪ್ಪಾಜಿ ಅವರು ತಿಮ್ಮನಹಳ್ಳಿಗೆ ಜೆಡಿಎಸ್ ಪಕ್ಷದ ಪಂಚರತ್ನ ಯೋಜನೆಗಳು ಹಾಗೂ ಚುನಾವಣಾ ಪ್ರಚಾರಕ್ಕೆ ಆಗಮಿಸುತ್ತಿದ್ದಾರೆ. 92 ವರ್ಷದಲ್ಲಿ ಈ ದೇಶದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪಕ್ಷದ ಅಧಿಕಾರ ತರುವಲ್ಲಿ ದುಡಿಯುತ್ತಿರುವ ಏಕೈಕ ನಾಯಕ ಅದು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು. ಅವರ ರಾಜಕೀಯ ದಾರಿಯಲ್ಲಿನ ಅನುಭವದ ನುಡಿಗಳನ್ನ ತಿಳಿಯೋಣ, ಬನ್ನಿ ಭಾಗವಹಿಸಿ ಎಂದು ಪಕ್ಷದ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತ ಬಂಧುಗಳು, ಮುಖಂಡರು, ಮತದಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ಏನು ಮಂಗಳವಾರ ತಾರೀಕು 2 ತಾರೀಕು ಸನ್ಮಾನ್ಯ ಮಾಜಿ ಪ್ರಧಾನಿಗಳು ರಾಷ್ಟ್ರೀಯ ಅಧ್ಯಕ್ಷರಂತ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಚುನಾವಣೆ ಪ್ರಚಾರದಲ್ಲಿ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಎಲ್ಲರೂ ಕೂಡ ತುಂಬ ಮನಸ್ಸಿನಿಂದ ಸ್ವಾಗತ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ 92 ವರ್ಷದಲ್ಲೂ ಕೂಡ ಅವರು ಒಂದು ರಾಜಕೀಯ 24 ಗಂಟೆನೂ ಕೂಡ ಯಾರು ದೇಶದಲ್ಲಿ ರಾಜಕೀಯ ಮಾಡ್ತಾರೆ ಅಂದರೆ ಅದು ನಮ್ಮ ಸನ್ಮಾನ್ಯ ದೇವೇಗೌಡರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದಾಗುತ್ತೆ. ಅವರು ಇವತ್ತು ನಮಗೆ ಈ ಇಳಿ ವಯಸ್ಸಿನಲ್ಲೂ ಕೂಡ ನಾನಿಲ್ಲ ಹೋಗಬೇಕು, ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು, ನನ್ನ ಪಕ್ಷವನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ದಿಟ್ಟ ನಿರ್ಧಾರ ತಗೊಂಡು ಅವರಿಗೆ ಕಾಲು ನೋವಿದ್ರು ಕೂಡ ಇವತ್ತು ಪ್ರತಿ ಕ್ಷೇತ್ರಕ್ಕೂ ಕೂಡ ಹೋಗಿ
ಪ್ರಚಾರವನ್ನು ಮಾಡ್ತಕ್ಕಂಥ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಅದರಲ್ಲಿ ನಮಗೆ ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಸೊ 11 ಗಂಟೆಗೆ ಮಂಗಳವಾರ 11 ಗಂಟೆಗೆ ಏನು ಆಗಮಿಸ್ತಾ ಇದ್ದಾರೆ ತಿಮ್ಮನಹಳ್ಳಿನಲ್ಲಿ. ನಾವೆಲ್ಲರೂ ಕೂಡ ಮುಖಂಡರು ಸೇರಿ ತಿಮ್ಮನಹಳ್ಳಿನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಾವು ಮುಂದಾಗಿದ್ದೇವೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಮಚಂದ್ರಯ್ಯ ಮಾತನಾಡಿ, ತಿಮ್ಮನಹಳ್ಳಿಯಲ್ಲಿ ನಡೆಯಲಿರುವ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಮತದಾರರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜೆಡಿಎಸ್ ಅಭ್ಯರ್ಥಿ ಸಿಬಿಎಸ್ಗೆ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಬದ್ಧತೆಯಿಂದ ಜೆ ಡಿ ಎಸ್ ಸುರೇಶ್ ಬಾಬು ಮತ ಚಲಾಯಿಸ್ತಾರೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಈಗ ಈ ತಾಲೂಕಿನಿಗೆ ದುರಾಡಳಿತ ಯಾರ್ದು ದುರಾಡಳಿತ ಮಾಡಿದ್ರೆ ಯಾರ್ದು ಅಂತ ಈಗ ಈ ಸಂದರ್ಭದಲ್ಲಿ ಚುನಾವಣೆ ಮುಖಾಂತರ ನಾವು ತೋರಿಸ್ಕೊಡ್ತೀವಿ ಜೆ ಡಿ ಎಸ್ ಮತ ಬಾಂಧವರು ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಈ ವೇಳೆ ವಕೀಲ ನಾಗರಾಜು, ಕುಮಾರಸ್ವಾಮಿ, ನಾಗಣ್ಣ, ಹನುಮಂತರಾಜು ಸೇರಿದಂತೆ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರದ ಪ್ರಚಾರಕ್ಕೆ ನಟ ನಟಿಯರು ಮುಂದಾಗಿದ್ದು ಪ್ರಚಾರದ ಭರಾಟೆ ಜೋರಾಗಿ ನಡೆಸುತ್ತಿದ್ದಾರೆ. ಇಂದು ನಟ ಪ್ರೇಮ್ ಜೊತೆಗೆ ಹರ್ಷಿಕಾ ಪೂರ್ಣಚ್ಚ ಪ್ರಚಾರ ಮಾಡುತ್ತಿದ್ದಾರೆ. ಮನೆ ಮನೆಗೆ ತೆರಳಿ ಸುಧಾಕರ್ ಪರ ಪ್ರಚಾರ ಮಾಡುತ್ತಿದ್ದಾರೆ. ಅಲ್ಲದೆ ಡಾಕ್ಟರ್ ಕೆ ಸುಧಾಕರ್ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಿಳಿಸಿ ಸುಧಾಕರ್ಗೆ ಮತ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ. ಇನ್ನು ಇಂದು ಹರ್ಷಿಕಾ ಪೂರ್ಣಚ್ಚ ಹುಟ್ಟುಹಬ್ಬ ಆಗಿರುವುದರಿಂದ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸಿ ವಯೋವೃದ್ಧರಿಗೆ ಬೆಳಗಿನ ಉಪಹಾರ ಬಡಿಸಿ ಖುಷಿಪಟ್ಟರು. ಆಲ್ಮೋಸ್ಟ್ 7 ದಿನ ಆಯಿತು ಇವತ್ತು ಬಂದಿದ್ದು. ತುಂಬ ಖುಷಿ ಆಗ್ತದೆ, ಇವತ್ತು ತುಂಬ ಖುಷಿ ಆಗ್ತದೆ. ಯಾಕಂದರೆ ಇವತ್ತು ಹುಟ್ಟುಹಬ್ಬ, ಹುಟ್ಟುಹಬ್ಬದ ದಿನ ಏನಂತ ಹೇಳ್ತಾರೆ, ಯು ಆಸ್ಕ್ ಫಾರ್ ಅ ವಿಶ್ ಅಂತ ಹೇಳ್ತಾರೆ. ಅಂದರೆ ಇವತ್ತು ನಾನು ಏನೇ ಕೇಳಿದ್ರು ಯಾರೂ ಇಲ್ಲ ಅಂತ ಹೇಳಲ್ಲ, ನಾನು ಏನು ಬೇಕಾದ್ರೂ ಕೇಳ್ಬೋದು ಇವತ್ತು. ಸೊ ನಾನು ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ವೋಟ್ ಕೇಳ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಇವತ್ತು ನನಗಂತೂ ಯಾರೂ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಪ್ರೀತಿಯಿಂದ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ, ಅಷ್ಟೇ ಆಶೀರ್ವಾದನೂ ಕೊಡ್ತಾ ಇದ್ದಾರೆ. ಇಲ್ಲಿ ಇವತ್ತು ಒಂದು ವೃದ್ಧಾಶ್ರಮಕ್ಕೆ ಬಂದೆ, ತುಂಬ ಪ್ರೀತಿ ಸಿಕ್ತು, ತುಂಬ ಖುಷಿ ಆಗ್ತದೆ. ಹಳ್ಳಿಗಳ ಕಡೆ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ನಾನದೇ ಅವತ್ತಿಂದ ಡೇ 1 ಹೇಳ್ಕೊಂಡು ಬರ್ತಾ ಇದ್ದೀನಿ, ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ. ನಾವು ಹೋಗ್ಬಿಟ್ಟು ಅಮ್ಮ ಇವ್ರು ಯಾರು ಗೊತ್ತಾ ಅಂತ ಕೇಳಿದ್ರೆ ಸಾಕು, ಅಯ್ಯೋ ಇವ್ರು ಗೊತ್ತಿಲ್ಲದೆ ಇದ್ದಾರೆ ಮೇಡಮ್, ಇವ್ರು ದೇವರು, ನಮ್ಗೆ ಎಷ್ಟು ಕೆಲಸಗಳು ಮಾಡಿದ್ದಾರೆ, ನಮ್ಮ ಮನೆ ಕಟ್ಟಿಸ್ಕೊಟ್ಟಿದ್ದಾರೆ, ನಮಗೆ ಸೈಟ್ ಕೊಟ್ಟಿದ್ದಾರೆ, ಒಂದಲ್ಲ ಒಂದು ಒಂದು 10 ಪಟ್ಟಿ ಕೊಡ್ತಾರೆ ಅವರೇ. ಸೊ ಆ ಥರ ಇದ್ದಾಗ ನಮಗೆ ಸುಲಭ ಆಗೋಗುತ್ತೆ ಕೆಲಸ, ತುಂಬ ಖುಷಿ ಆಗ್ತದೆ. ನಾನು ಜೆನ್ಯೂನ್ಲಿ ಸೆಲೆಬ್ರೇಷನ್ ಇಲ್ಲಿ ಈ ವೃದ್ಧಾಶ್ರಮದಲ್ಲಿ ನಿಜವಾಗ್ಲೂ ನನಗೆ ತುಂಬ ಅದೊಂದು ಆತ್ಮತೃಪ್ತಿ ಅನ್ನೋ ಒಂದು ಪದ ಉಪಯೋಗಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಬರ್ಡೇಸ್ ಅವರಿಗೆ ಒಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತಿರುತ್ತೆ, ಬಟ್ ನನಗೆ ನನ್ನ ನೆಚ್ಚಿನ ದೇವರು ಸಾಯಿಬಾಬಾ, ಅಟ್ ದ ಸೇಮ್ ಟೈಮ್ ಇಷ್ಟು ಹಿರಿಯರು ಎಲ್ಲರೂ ಇರಬೇಕಾದ್ರೆ ಅವರೆಲ್ಲರ ಆಶೀರ್ವಾದ, ಎಲ್ಲರೂ ನನಗೆ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡೋದು, ಇದು ಹೆಂಗೆ ಅಂದರೆ ಮುಕ್ಕೋಟಿ ದೇವರು ಆಶೀರ್ವಾದ ಮಾಡೋ ಒಂದು ಮಾಡ್ದಂಥ ಒಂದು ಫೀಲಿಂಗ್ ಬಂತು ನನಗೆ. ಖಂಡಿತ ಈ ವೃದ್ಧಾಶ್ರಮಕ್ಕೆ ನೀವು ಕೂಡ ನಿಮ್ಮ ಮನಸ್ಸಿಗೆ ತೃಪ್ತಿ ಫೀಲ್ ಆಗಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ ಅಂತ ಅನಿಸಿದ್ರೆ ಇಲ್ಲಿಗೆ ಬನ್ನಿ, ತುಂಬ ಖುಷಿ ಅನಿಸುತ್ತೆ, ನಿಮಗೆ ತುಂಬ ಪೀಸ್ಫುಲ್ ಅನಿಸುತ್ತೆ. ಚಿಕ್ಕಬಳ್ಳಾಪುರದ ಇಂದಿರಾನಗರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಪರ ನಟ ನೆನಪಿರಲಿ ಪ್ರೇಮ್ ಪ್ರಚಾರ ಮಾಡುತ್ತಿದ್ದು, ಇಂದಿರಾನಗರದ ಬೀದಿ ಬದಿಯ ಹೋಟೆಲ್ನಲ್ಲಿ ತಿಂಡಿ ಸವಿದು ಪ್ರಚಾರ ಕಾರ್ಯ ಮುಂದುವರೆಸಿದರು. ನಗರದ ಮನೆ ಮನೆಗೆ ಹೋಗಿ ಸುಧಾಕರ್ ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ತಿಳಿಸಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ಗೆ ಮತ ನೀಡುವಂತೆ ಮನವಿ ಮಾಡಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.